ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ನಾನು ಸಂಗೈ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯದ್ದನವರ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದ್ರೆ ಎದೆಯುರಿ ಹುಡಿತೇಗೆ ಬರ್ತದೆ ಕೆಲವರು ಹುಡಿತೇಗು ಡರ್ರಂತೈತೆ, ಎದೆ ಉರಿ ಉರಿತೈತೆ, ಹಾರ್ಟ್ ಬರ್ನ್ ಅಂತಾರೆ ಅದಕ್ಕೆ, ಅದು ಹಾಕಿರ್ತೈತಿ. ಅದಕ್ಕೆ ಒಂದು ಅದ್ಭುತವಾದಂಥ ಮನೆ ಮದ್ದು ಮಾಹಿತಿ ನಿಮ್ಗೆ ಹೇಳ್ತೇನೆ ನಾನು. ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಬೇಕು, ನನಗೆ ಲೈಕ್ ಮಾಡಬೇಕು, ಶೇರ್ ಮಾಡಿ ನನಗೆ ಹುರುಪು ತುಂಬಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ. ಏನ್ರಿ ಇದನ್ನು ನಂಬುದು ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದ್ರೆ ನಿಮಗೆ ನೀವೇ ವೈದ್ಯರಾಗಬೇಕು, ನಿಮ್ಮ ಅಡುಗೆ ಮನೆಯೇ ನಿಮ್ಮ ಔಷಧಾಲಯ ಆಗಬೇಕು ಅನ್ನೋದು ನಮ್ಮ ಆಶ್ರಮದ ಮೂಲ ಉದ್ದೇಶ. ಏನ್ರಿ ಮತ್ತು ಈ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಹುರುಪು ತುಂಬಬೇಕು ಅಂತೇಳಿ ನಿಮ್ಮಲ್ಲಿ ಇನ್ನೊಮ್ಮೆ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ. ಮತ್ತು ಈ ಮಾಹಿತಿ ಭಾಳ ಅದ್ಭುತವಾದಂಥ ಮಾಹಿತಿ ಐತಿ. ಏನ್ರಿ ಏನಿಲ್ಲ, 3 ಚಮಚೆ ಸ್ಪೂನ್ ಇರ್ತದ, 3 ಟೇಬಲ್ ಚಮಚೆ ಏನ್ರಿ ನೆಲ್ಲಿಕಾಯಿ ರಸ, ನೆಲ್ಲಿಕಾಯಿ ಬರ್ತಾವಲ್ಲ ಗುಡ್ ನೆಲ್ಲಿಕಾಯಿ ಅಂತ ಅಂತಿರಲ್ಲ, ಆ ನೆಲ್ಲಿಕಾಯಿ ರಸ ತೊಗೋಬೇಕು. ಅದಕ್ಕೆ 1-2 ಚಿಟಿಕೆ ಈ ಜೀರಿಗೆ ಪೌಡರ್ ಹಾಕಬೇಕು, 1-2 ಚಿಟಿಕೆ ಜ್ಯೇಷ್ಠ ಮಧು, ಎಷ್ಟು ಮಧು ಅಂತ ಬರ್ತಾರೆ ಆನ್ಲೈನ್ ಸಿಗ್ತೈತೆ, ನಿಮಗೆ ಪೌಡರ್ನೇ ಸಿಗ್ತೈತೆ, ರೆಡಿಮೇಡ್ ಪೌಡರ್ ಸಿಗ್ತೈತೆ. ಇಲ್ಲಾಂದ್ರೆ ನೀವು ಬೇರ್ ಸಿಗ್ತೆ ಅಂದರೆ ಗ್ರಂಥಿ ಅಂಗಡಿ ಸಿಗ್ತೈತೆ ಬೇರ್, ಅದು ಬೇರ್ ತೊಗೊಂಬಂದು ಪೌಡರ್ ಮಾಡಿಕೊ, ಒಣಗಿಸಿ ಪೌಡರ್ ನೆಲ ಒಣಗಿಸಿ ಪೌಡರ್ ಮಾಡಿಕೊಂಡು ಇಟ್ಕೊಂಡ್ರೂ ಭಾಳ ಒಳ್ಳೆಯದು. ಏನ್ರಿ ಅದನ್ನು 2 ಚಿಟಿಕೆ ಹಾಕಬೇಕು, ಹಾಕಿ 2 ಚಿಟಿಕೆ ಮೂರು ಬೆರಳಿಗೆ ಬರ್ತೈತಿ, ಅದೇ ಚಿಟಿಕೆ ಅಂತಾರೆ ಇದಕ್ಕೆ 3 ಬೆರಳಿಂದ ಏನೇನು ಬರ್ತೈತಿ ಈ ಪೌಡರ್ ತೊಗೊಂತಿರಲ್ಲ, ಹೆಂಗೆ ತೊಗೊಂಡ್ರೆ ಅಂದರೆ ಈ 3 ಬೆರಳಿಗೆ ಏನು ಬರ್ತೈತೆ ಅದು 1 ಚಿಟಿಕೆ ಅಂತಾರೆ. ಈ ಥರದ್ದು 2 ಚಿಟಿಕೆ ಜೀರಿಗೆ ಪೌಡರು 2 ಚಿಟಿಕೆ ಜ್ಯೇಷ್ಠ ಮಧುವಿನ ಪೌಡ್ರು ಇದು 3 ಸ್ಪೂನು ಇದನ್ನು ಹಾಕಿರ್ತೀವಲ್ಲ ನೆಲ್ಲಿಕಾಯಿ ರಸ ಹಾಕಿರ್ತೀವಿ ಅದನ್ನು ಮಿಕ್ಸ್ ಮಾಡಿ ನೆಕ್ಕಿ ಅಥವಾ ತೊಗೊಂಬಿಡೋದು. ಹೆಂಗಪ್ಪ ಅಂದರೆ ಊಟಕ್ಕಿಂತ ಮೊದಲು ಖಾಲಿ ಹೊಟ್ಟೆಗೆ ತೊಗೊಬೇಕು, ತೊಗೊಂಡ್ರೆ ಅದ್ಭುತವಾಗಿ ಕೆಲಸ ಮಾಡ್ತಿದ್ರು, ಮಾಡಿ ಇದ್ರ ಉಪಯೋಗ ತೊಗೊಂಡು ಏನು ಅಗ್ರಿ ಅದ್ಭುತವಾಗಿ ಎದೆ ಉರಿ ಹುಳಿತೇಗು ಎಲ್ಲ ಕಡಿಮೆ ಆಗತ್ತಿದ್ದಕ್ಕೆ, ಮತ್ತು ಯಾವ ಥರದ ಸೈಡ್ ಎಫೆಕ್ಟ್ ಇಲ್ಲ, ಅಡ್ಡ ಪರಿಣಾಮ ಇರೋದಿಲ್ಲ, ಅದನ್ನು ತಿಳ್ಕೊಬೇಕು ನೀವು ದಯವಿಟ್ಟು. ಏನ್ರಿ ಮಾಡಿ ಇದ್ರ ಉಪಯೋಗ ತೊಗೊಂಡು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕಾಗಿ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ. ಮತ್ತು ಕಮೆಂಟ್ ಮಾಡೋಕ್ಕಾಗಲಿಲ್ಲ ವಾಯ್ಸ್ ಮೆಸೇಜ್ ಕಳಿಸ್ರಿ, ವಾಯ್ಸ್ ಮೆಸೇಜ್ ಕಳಿಸ್ರಿ. ಮೊದಲು ಸಂತೋಷ ಪಡೋ ವ್ಯಕ್ತಿ ಅಂದ್ರೆ ನಾನು. ಏನ್ರಿ ಅದಕ್ಕೆ ಮತ್ತು ಅದಕ್ಕೆ ನಾ ಪೂರ್ವದೊಳಗೆ ನಮ್ಮ ಸ್ಲೋಗನ್ ಐತೆ ಲಾಸ್ಟ್ ಎಂಬ ಸ್ಲೋಗನ್, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ. ಇದು ಗಳಿಕೆ ಆಶ್ರಮ ಅಲ್ಲವಯ್ಯ, ಬಳಕೆ ಆಶ್ರಮ. ಮತ್ತು ಇಂಥದ ಮಾಹಿತಿ ತೊಗೊಂಡು ಬಿಟ್ಟೇಕಿನಿ ಅಲ್ಲಿವರೆಗೂ ನನ್ನ ಶರಣ ಶರಣಾರ್ಥಿಗಳು.